ಯಾವ ಗ್ರಾಮ ಪಂಚಾಯತ್ನಿಂದ ಸದಸ್ಯರಾಗಿದ್ದಾರೆ ಮರ? ನಾವು ಕಂಬಳ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೆ. ಅಮ್ಮರ ತಮ್ಮ ಹೋ ಬಿದ್ದರೆ ಒಟ್ಟು ಹೋಟುಗಳು 176. ಲೀಡಿಂಗ್ ಅಮ್ಮರ 38. ಈಗ ನಿಮ್ಮ ಊರಿನಲ್ಲಿ ಅತಿ ಹೆಚ್ಚು ಕಂಡು ಬರ್ತಾರ ಕುಂಡು ಕೃತಿಗಳು ಯಾವ್ಯಾವ ಅಂತ ಹೇಳ್ತೀರಾ ಅಮ್ಮರ? ಮತ್ತೆ ಏನೇನು ಅದಾವೆಲ್ಲ ಹೇಳ್ರಿ ಅಮ್ಮರ. ಈಗ ರೋಡು ಗಟ್ಟರ ಒಳಚರಂಡಿ ವ್ಯವಸ್ಥೆ ಬೀದಿ ದೀಪಗಳು ಇವು ಯಾವ ರೀತಿ ತೊಂದರೆ ಅದಾವ ನೀವೆಲ್ಲ ಹೇಳ್ರಿ ಅಮ್ಮರ. ನಿಮ್ ಎಷ್ಟನೇ ವಾರ್ಡ್ ಬರ್ತದೆ ಅಮ್ಮರ? ನಿಮ್ಮ ಹೊಂಬಳದ ಗ್ರಾಮದ 6ನೇ ವಾರ್ಡಿನಲ್ಲಿ ಬಡ ಜನರು ಬಾಳ ಇದ್ದಾರೆ, ಅವ್ರಿಗೆ ತುಂಬಾ ತೊಂದರೆ ಇದೆ. ಹಂಗಾಗಿ ನಿಮ್ಮ ಊರಿನಲ್ಲಿರೋ ನೀವು ನಿಮ್ಮ 6ನೇ ವಾರ್ಡಿನಲ್ಲಿ ಬರುವಂತ ಕುಂದು ಕೊರತೆಗಳು ಯಾವ್ಯಾವ ರೀತಿ ಅನ್ನೋ ಒಂದ್ ಸ್ವಲ್ಪ ಮಂತ್ಲಿ ಹೇಳ್ತೀರಾ ಅಮ್ಮರ? ಮನೆ ಆಗ್ಬೇಕ್ರಿ, ಸಿಸಿ ರೋಡ್ ಆಗ್ಬೇಕು, ಈಗ ನೀರಿನ ವ್ಯವಸ್ಥೆ ಆಗ್ಬೋದು, ಗಟ್ಟರ ಒಳಚರಂಡಿ ವ್ಯವಸ್ಥೆ ಆಗ್ಬೇಕ್ರಿ, ಮತ್ತೀಗ ಇಲ್ಲಿ ಬರುವಂತ ವಾರ್ಡ್ನಲ್ಲಿ ಅಂಗನವಾಡಿ ಕೇಂದ್ರಗಳು ಯಾವ್ರು ಆಗ್ಬೇಕಂತಂದ್ರೆ ಹೇಳ್ರಿ ಅಮ್ಮರ. ಅಂಗನವಾಡಿ ಈಗ ಐತ್ರಿ, ಐತ್ರಿ. ಮತ್ತೇನಾರು ಆಗ್ಬೇಕು ಹೇಳ್ರಿ ಅಮ್ಮರ. ನೀರಿನ ಸೌಕರ್ಯ ಜಾಸ್ತಿ ನೀರಿಲ್ಲ ಸರ್. ಮತ್ತೆ ಅತ್ತಿ ಈಗ ನಿಮ್ಮ ಊರಿನ ಎಲ್ಲಾ 21 ಜನ ಸದಸ್ಯರು ಬರ್ತೀನಿ ಅಂತಂದ್ರ 21 ಜನ ಸದಸ್ಯರು ಒಟ್ಟಾರೆಯಾಗಿ ಒಂದು ಗುಡಿ ಕೆಲಸ ಮಾಡ್ತಿರಲ್ಲ ಸರ್ ಅಮ್ಮಮ್ಮರ? ಮಾಡ್ಬೇಕು, ನಮ್ಮ ವಾರ್ಡಿನ ನಾವು ಮಾಡಂತೀವಿ. ಅಮ್ಮರ್ ನಿಮ್ಮ ವಾರ್ಡ್ನಾಗ ಎಷ್ಟು ಮಂದಿ ಸದಸ್ಯರು ಬರ್ತಾರೆ ಅಮ್ಮರ? ನಾವು 3 ಮಂದಿ. 3 ಮಂದಿ ಬರ್ತಾರೆ. ಈಗ ನೀವು 3 ಜನ ಕೂಡಿ ನಿಮ್ಮ ವಾರ್ಡಿನ ಕಾರ್ಯಕ್ರಮಗಳನ್ನು ಯಾವ ರೀತಿ ಕೈಗೊಂಡ್ರಿ ಅನ್ನೋ ಸ್ವಲ್ಪ ಹೇಳ್ತೀರಿ ಅಮ್ಮರ್? ಈಗ ಈಗ ಮೊನ್ನೆ ಇದು ಕೆಲಸದ ಒಂದು ಸಿಸಿ ರೋಡ್ ಹಾಕಿವ್ರಿ. ಮತ್ತೆ ಅಮ್ಮರ್ ಮತ್ತಿನ್ನೂ ಏನಿಲ್ಲ, ಮುಂದೆ ಏನೇನ್ ಮಾಡ್ಬೇಕಂತ ಮಾಡ್ರಿ ಅಮ್ಮರ? ಸಿಸಿ ರೋಡ್ ಬಹಳ ಜನ ಬಾಳ ಐತಿ, ಸಿಸಿ ರೋಡ್ ಉತ್ತ ಅವ್ ಚಿಗರ್ ಕೆಲ ಓಣಿಲಿಂದ ಉತ್ತ ಆಗ್ಬೇಕು. ಅಮ್ಮರ್ ಮತ್ತೆ ನಿಮ್ಮ ಈಗ ನಿಮ್ಮ ಅಧಿಕಾರ ಬಂದ್ಮೇಲೆ ಬಡವರಿಗೆ ಮನೆ ಹಂಚುವಂತಿರ ನಿಮ್ಮ ಅಡಿಗೆ ಏನ್ರ ಬಂದವ ನಮ್ಮ ನೇಬರ್ ಒಂದ್ ಬಂದಿತ್ರಿ, ಒಂದ್ ಮೆಂಬರ್ ಗೆ ಒಂದೇ ಮನೆ ಒಂದ್ ಬಂದಿತ್ತು ಹಾಕಿವಿ. ಬಳ್ಳಿ ಮತ್ತ ಒಂದ್ ವಾರ್ಡಿನ ಒಳಗ 3 ಮಂದಿ ಮೆಂಬರ್ ಒಳಗ ಯಾರು ಬೈದು ನಾವ್ ಯಾರು ಹಾಕಿವಿ. ಮತ್ತೆ ಅಮ್ಮರ ಮತ್ತೆ ಇನ್ನೂ ಏನು ಬಂದಿಲ್ಲ. ಒಟ್ಟ ನಮ್ಮ ವಾರ್ಡಿಗೆ 5 ಬಂದ. ಒಟ್ಟ ನಮ್ಮ ವಾರ್ಡಿಗೆ 5 ಬಂದ ನೋಡ್ರಿ. 3 ಮಂದಿ ಮೆಂಬರ್ ಕೂಡಿ ಮಾತಾಡ್ಕೊಂಡು ಹಾಕಿ ಬಡ್ರು ಯಾರ್ದಾರ ಅವ್ರಿಗೆ ಹಾಕಿ. 3 ಮಂದಿ ಬಂದು ಒಟ್ಟ 5 ಮಂದಿ ಹಾಕಿರಿ. ತಾವ್ ಯಾವ ಪಕ್ಷಕ್ಕೆ ಬೆಂಬಲ ಮಾಡ್ತೀರಿ ಅಮ್ಮರ? ನಾವು ಕಾಂಗ್ರೆಸ್ ಪಕ್ಷ. ಅಮ್ಮರ್ ತಾವ್ ಇಲೆಕ್ಷನ್ ನಿಲ್ಬೇಕಾದ್ರೆ ಯಾವ ಸಂಘ ಸಂಸ್ಥೆಗಳಿಂದ ಬಂದ್ರೆ, ಸ್ವಂತ ಬಂದ್ರೆ, ಜನರ ಬೆಂಬಲದಿಂದ ಬಂದ್ರೆ? ಜನರು ಹಿರಿಯರು ಹಿರಿಯರು ಕೊಡಿಸಿದ್ರು ನಮ್ಗೆ ಹಿರಿಯರ ಬೆಂಬಲದಿಂದ. ಅಮ್ಮರ ಈಗ ಹಿರಿಯರು ಅಂತಂದ್ರೆ ತಮ್ಮ ಇಲೆಕ್ಷನ್ ಕೊಡ್ಬೇಕಾದ್ರೆ ಯಾರ ಮುಂದಾಳತ್ವದಿಂದ ಈಗ ಮುಖಂಡ್ರ ಅಂತ ಇರ್ತಾರಲ್ಲ ಅಂತಾರ ಯಾರ ಇದಾರ ಅಮ್ಮರ? ತಾಲೂಕ್ ಪಂಚಾಯತಿ ಅಧ್ಯಕ್ಷರಿದ್ರು ಕರೂರು ಮೆಂಬರ್. ಅವ್ರು ಏನಾಗಿದಾರೆ ಅಮ್ಮರ? ತಾಲೂಕ್ ಪಂಚಾಯತಿ ಅಧ್ಯಕ್ಷರು. ಅವ್ರ ಹೆಸರು ಹೇಳಿದ್ರೆ ಅಮ್ಮರ? ಅಬ್ದುಲ್ ಕರೀಂ ಸಾಬ್ ಕರೂರು ಅಂತ. ಅಬ್ದುಲ್ ಕರೀಂ ಸಾಬ್ ಅವ್ರ ಮುಂದಾಳತ್ವದಲ್ಲಿ ತಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆಗಿದ್ದೀರ. ಮುಂದೆ ಅಮ್ಮರ ನೀವು ನಿಮ್ಮ ಊರಿನ ಗ್ರಾಮ ನಿಮ್ಮ ವಾರ್ಡಿನ ಅಥವಾ ನಿಮ್ಮ ಊರಿನ ಬಗ್ಗೆ ಆತ ಏನೇನು ಕುಂದು ಕೊರತೆಗಳು ಕಂಡ್ರು ಮಾಡ್ತಾರಲ್ಲ ಅಮ್ಮರ? ಮಾಡ್ತಾರಲ್ರಿ. ಈಗ ನಿಮ್ಮ ಊರಿನ ಈಗ ಒಂದು ಸಿಲಿಂಡರ್ ಬಗ್ಗೆ ಹೇಳಿದ್ರಿ ಅಮ್ಮರ, ಅದನ್ನ ಸ್ವಲ್ಪ ರಿವರ್ ಆಗಿ ಹೇಳ್ತೀರಾ ಅಮ್ಮರ?
ಈಗ ಹಳ್ಳಿ ಮಲ್ಸಂಬ್ರ ಹಸುಂಡಿ ಸಿಲಿಂಡರ್ ಬಂದವಂತ್ರಿ ಇಲ್ಲೇ ನಮ್ಗ ನಮ್ಮೂರ್ ಪಂಚಾಯತಿಗೆ ಪಿ ಡಿ ಅವ್ರಿಗೆ ಹೇಳಿಲ್ಲ, ನಮ್ಗೆ ಗೊತ್ತಿಲ್ಲ. ಓಕೆ, ಅದಕ್ಕೆ ಅದ್ರ ಮ್ಯಾಗ ಒಂದ್ ಸ್ವಲ್ಪ ಕ್ರಮ ತಗೋಬೇಕು. ಅಮ್ಮರ ಅಂದ್ರೆ ನಿಮ್ಗೆ ನಿಮ್ ಪಂಚಾಯತಿ ಪಿ ಡಿ ಅವರು ನಿಮ್ಗೇನು ಮಾಹಿತಿ ನೀಡಿಲ್ಲ, ಹೇಳಿಲ್ಲ. ನೀವು ಬದಲಿ ಗ್ರಾಮ ಪಂಚಾಯತಿ ಸದಸ್ಯರಿಂದ ಮಾಹಿತಿಯನ್ನು ಕೇಳಿದಿರಿ, ಅಲ್ಲಿ ಬಂದವು ನಮ್ಮ ಪಂಚಾಯತಿಗೆ ಯಾಕೆ ಬಂದಿಲ್ಲ ಅಂತಂದ್ರೆ ತಮ್ದಿದ. ಈಗ ನೀವು ನಿಮ್ಮ ಅಧ್ಯಕ್ಷರನ್ನ ಮತ್ತು ಉಪಾಧ್ಯಕ್ಷರನ್ನ ಕೇಳಿದಿರ ಅಮ್ಮರ ಅದ್ರ ಬಗ್ಗೆ? ಅವರು ಕೇಳಿಲ್ಲ, ಅವರು ಏನು ಹೇಳಿಲ್ಲ. ಮತ್ತೀಗ ಯಾವ ರೀತಿಯಾಗಿ ಅನುದಾನ ಬಂದಿತ್ತನೋ ನಿಮ್ಗೆ ಹೆಂಗ್ ಗೊತ್ತಾಗ್ಬೇಕು ಅಮ್ಮರ? ನೀವು ಪಿ ಡಿ ಅವ್ರನ್ನ ಕರೆಕ್ಟ್ ಆಗಿ ಕೇಳ್ಬೇಕ್ರಿ, ಪಿ ಡಿ ಅವ್ರನ್ನ ಎನ್ಕ್ವೈರಿ ಮಾಡ್ಬೇಕು. ಹಂಗಾಗಿ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟಾರೆ ಈಗ ಪಿ ಡಿ ಅವರು ಎಲ್ಲರಿಗೂ ಮಾಹಿತಿ ಹೇಳ್ತಾರೆ ಅಂದ್ರೆ ಅದ್ರ ಬಗ್ಗೆ ನಿಮಗೂ ಹೇಳಿರ್ಬೇಕಲ್ರಿ ಅಮ್ಮರ? ಮಾಹಿತಿ ಇಲ್ಲಿ ಮಟ್ಟ ಎಲ್ಲ ಹೇಳ್ಯಾರ ಅವರು ಮೀಟಿಂಗ್ ಎಲ್ಲ ಹೇಳ್ಯಾರ. ಓಕೆ ಸರ್, ಈಗ ಹೊಳ್ಳಿ ಮೀಟಿಂಗ್ ಮತ್ತೆ ಮೀಟಿಂಗ್ ಏನಿಲ್ಲ ಸರ್. ತಮ್ಮ ಪೂರ್ಣ ಹೆಸರು? ಮೊಹಮ್ಮದ್ ರಫೀಕ್ ಅಂತೇಳಿ. ಸರ್, ತಾವು ಅಮ್ಮರಿಗೆ ಏನು ಹಾಕ್ಸರ? ಚಿಗವರ ಹಾಕು. ಚಿಗವರ ಹಾಕ್ರಿ ಅಂದ್ರೆ ನೀವು ನಿಮ್ಮ ಚಿಗವರ ಬದಲಿ ತಾವು ಗ್ರಾಮ ಪಂಚಾಯತಿಯ ಕಾರ್ಯಕ್ರಮಗಳನ್ನು ಅವ್ರ ಮುಂದಾಗಲಿ ತಾವು ನಿವಾರಿಸ್ತೀರಿ ಸರ್. ಸರ್, ತಾವು ಯಾವ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ರಿ ಸರ್? ನಾವು ಸಿ ಸಿ ರೋಡ್ ಬಗ್ಗೆ ಮಾತಾಡ್ಕೊಂಡಿವಿ ಮೂರು ಜನರು. ಓಕೆ ಸರ್, ಮತ್ತೆ ಚೆನ್ನಾಗಿ ಇಲ್ಲಿ ಮೋಟ್ರ್ ಬಳದಾರಲ್ಲ. ಓಕೆ ಸರ್, ಆ ಸಂಬಂಧ ಮನೆ ಸಂಬಂಧ ಸ್ವಲ್ಪ ಜಾಸ್ತಿ ಕಾಳಜಿ ವಹಿಸಿ ಅಂತ ಹೇಳಿ. ಸರ್, ಈಗ ಸ್ವಚ್ಛ ಭಾರತ್ ಮಿಷನ್ ಅಂತ ಅಂತ ಇದೆ ಸರ್, ಅದರೊಳಗೆ ಯಾವ ಕಾರ್ಯಕ್ರಮ ಮಾಡಿದ್ರಿ ಸರ್? ಸ್ವಚ್ಛ ಭಾರತ ಕಾರ್ಯಕ್ರಮ ಇನ್ನೇನು ಮಾಡಿಲ್ಲ ಸರ್. ಈಗ ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ ಎಲ್ಲ ಗ್ರಾಮದ ಸದಸ್ಯರಿಗೂ ಎಲ್ಲ ಒಂದು ಮನೆಗೂ ಒಂದು ಶೌಚಾಲಯ ಕಟ್ಟಬೇಕಂತಂದು ಹೇಳಿತ್ತು ಸರ್. ಸರ್, ಈಗ ಆ ರೀತಿಯಾಗಿ ನೀವು ಅಧಿಕಾರವಧಿ ಬಂದ್ಮೇಲೆ ಯಾವಾದರೂ ಬಿಡುಗಡೆ ಆಗಿದ್ದೀವಿ ಸರ್? ಸರ್, ಸರ್ ಎಷ್ಟು ನಿಮ್ಮ ಅಧಿಕಾರವಧಿ ಬಂದ್ಮೇಲೆ ಎಷ್ಟು ಬಂದಿದ್ದು ಸರ್? ನಮ್ಮ ಅಧಿಕಾರದಾಗಿಂದ ಒಂದು ಹೌದ್ರಿ. ನಿಮ್ಮ ವಾರ್ಡಿನ ಎಷ್ಟು ಜನಸಂಖ್ಯೆ ಬರ್ತಾರ? ನಮ್ಮ ವಾರ್ಡಿನ ಜನಸಂಖ್ಯೆ ಹೆಚ್ಚು ಕಡಿಮೆ ಒಂದು ಸಾವಿರ ಇರ್ಬೋದು. ಒಂದು ಸಾವಿರ ಅಂದ್ರೆ ಒಂದು 200 ಫ್ಯಾಮಿಲಿ ಬರ್ತಾವಲ್ಲ ಸರ್, ಮನೆಗಳ ಸರ್? ಸರ್, 200 ಫ್ಯಾಮಿಲಿಗಳಲ್ಲಿ ಈಗ ಬರೀ 7-8 ಶೌಚಾಲಯಗಳನ್ನು ಮಾಡುವ ಕಾರ್ಯಕ್ರಮ ಕೈಗೊಂಡಿದ್ರೆ ಸರ್, ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಲ್ಲ ಶೌಚಾಲಯದ ವ್ಯವಸ್ಥೆಯನ್ನು ಗ್ರಾಮ ಪಂಚಾಯತಿಯಿಂದ ಒದಗಿಸಿಕೊಡ್ತೀರಲ್ಲ ಸರ್ ತಾವು? ಸರ್, ಮುಂದಿನ ದಿನಗಳಲ್ಲಿ ತಮಗೆ ಬಂದಂಥ ಅನುದಾನದಲ್ಲಿ ನೇರವಾಗಿ ಜನರಿಗೆ ಮುಟ್ಟುವಂಥ ಕಾರ್ಯಕ್ರಮ ಮಾಡ್ತೀರ? ಮಾಡ್ತಿರಲ್ಲ ಸರ್. ಸರ್, ಈಗ ಅತಿ ಹೆಚ್ಚಿಗೆ ಎದ್ದು ಕುಂದು ಕೊರತೆಗಳು ಯಾವ್ಯಾವ ಸರ್ ತಮ್ಮ ವಾರ್ಡ್ನಾಗ? ಸಿ ಸಿ ರೋಡ್, ನೀರಿನ ಸೌಕರ್ಯ. ಓ, ಈಗ ಒಳಚರಂಡಿ ವ್ಯವಸ್ಥೆ ಸರ್? ಅದನ್ನು ಮಾಡುವ. ಅದನ್ನು ಮಾಡುವ. ಕೆಲವೊಂದು ಕಡೆ ಅದಾವೆ, ಕೆಲವೊಂದು ಕಡೆ ಏನಿಲ್ಲ. ಕೆಲವೊಂದು ಕಡೆ ಅದಾವೆ, ಕೆಲವೊಂದು ಕಡೆ ಇಲ್ಲ. ಸರ್, ಮತ್ತೆ ನಿಮಗೆ ನಿಮ್ಮೂರಿನ ಅತಿ ಹೆಚ್ಚು ಕುಂದು ಕೊರತೆಗಳು ಯಾವ್ಯಾವ ಇದೆ ಅಂತ ಸ್ವಲ್ಪ ಇನ್ನೂ ಸ್ವಲ್ಪ ವಿವರವಾಗಿ ಹೇಳಿ ಸರ್. ಕುಂದು ಕೊರತೆ ಅನ್ನಕ್ಕೆ ಜಾಸ್ತಿ ಹೆಚ್ಚು ಸಿ ಸಿ ರೋಡ ನಮ್ಮ ಕಡೆ ಬೇಕೀಗ. ಸಿ ಸಿ ರೋಡ, ರೋಡಿನ ವ್ಯವಸ್ಥೆ ಭಾಳ ಇದಾಗಿದೆ ಸರ್. ಸರ್, ಈಗ ಮತ್ತೆ ಬೀದಿ ದೀಪಗಳಾಗಿರ್ಬೋದು, ಒಳಚರಂಡಿ ಆಗಿರ್ಬೋದು, ಈ ರೀತಿ ಏನಾದ್ರು ವ್ಯವಸ್ಥೆ ಸರ್? ಬೀದಿ ದೀಪ ಎಲ್ಲ ಮಾಡ್ತಾರೆ. ಸರ್, ಮುಂದಿನ ದಿನಗಳಲ್ಲಿ ಈಗ ಇನ್ನೂ ನಿಮ್ದು ಈಗ ಇಲೆಕ್ಷನ್ಗೆ ಕೊಟ್ಟು ಹರಿಶ್ ಬಂದು ಬಹಳ ದಿನ ಆಗಿಲ್ಲ, ಮುಂದಿನ ದಿನಗಳಲ್ಲಿ ಬರುವಂತ ಪಂಚಾಯತಿಯ ಕಾರ್ಯಕ್ರಮಗಳನ್ನು ಎಲ್ಲ ಜನರಿಗೆ ಮುಟ್ಟುವಂತ ಬೆಂಬಲ ರೀತಿಯಲ್ಲಿ ತಾವು ಕೆಲಸ ಮಾಡ್ತೀರ? ಮಾಡ್ತಿರಲ್ಲ ಸರ್. ಸರ್, ಮುಂದಿನ ಪೀಳಿಗೆ ಒಳಗೆ ಈಗ ಅವರ ಬದಲಿ ತಾವು ಕೆಲಸ ಮಾಡ್ತೀರ, ಮುಂದೆ ತಮಗೊಂದು ಇಲೆಕ್ಷನ್ ಏನಿಲ್ಲ ಅಂತ ಚಾನ್ಸ್ ಬಂದಿರ್ತಾವ, ಯಾವ ರೀತಿ ಇದನ್ನ ಮಾಡ್ತೀರಿ ಸರ್? ಜನರ ಅಭಿವ್ಯಕ್ತದ ಮೇರೆಗೆ ತಾವು ಕೊಡುವಂತಂದ್ರೆ ಕೊಟ್ಟು ಕಾರ್ಯಕ್ರಮವನ್ನು ನಡೆಸ್ತೀರ ಸರ್. ಇಲ್ಲಿಯ ತನಕ ತಮ್ಮ ಮನದ ಮಾತುಗಳು ನಮ್ಮನ್ನು.